ಆದಷ್ಟು ಹೋಮ್ ಕ್ವಾರಂಟೈನನ್ನು ಕಡಿಮೆ ಮಾಡಿ ಮನೇಲಿ ಒಬ್ಬರಿಗೆ ಬಂದರೆ ಅವರಿಂದ ಮನೆಯವರಿಗೆಲ್ಲ ಬರೋದನ್ನು ಅವಾಯ್ಡ್ ಮಾಡಬೇಕು ಅಂತೇಳಿ ಹೋಮ್ ಕ್ವಾರಂಟೈನ್ ಕಡಿಮೆ ಮಾಡಿ ಕೋವಿಡ್ ಸೆಂಟ್ರಿಗೆ ತನ್ನಿ ಅಂತ ಹೇಳಿದ್ದೀನಿ. ನಮ್ಮ ಮನೇಲೇ ಇರ್ತೀವಿ ಅಂತ ಅಪೇಕ್ಷೆ ಪಡೋರಿಗೆ ಎಲ್ಲ ರೀತಿ ಅನುಕೂಲ ಇದ್ದರೆ ಅವ್ರು ಹೋಮ್ ಕ್ವಾರಂಟೈನೆಲ್ಲ ಇರ್ಬೋದು. ಸ್ವಲ್ಪ ಮನೆಯಲ್ಲಿ ಒಂದೇ ರೂಮು ಅಥವಾ ಎಲ್ಲ ಕಾಮನ್ ಟಾಯ್ಲೆಟ್ ಇಂಥವ್ರನ್ನ ಮನೆಯವ್ರಿಗೆಲ್ಲ ಇನ್ಫೆಕ್ಷನ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಕ್ವಾರಂಟೈನ್ ನಮ್ಮ ಕೋವಿಡ್ ಸೆಂಟ್ರ್ಗಳಿಗೆ ಶಿಫ್ಟ್ ಮಾಡಿದ್ದೀವಿ. ಅಲ್ಲಿ ಎಲ್ಲ ವ್ಯವಸ್ಥೆನ ಊಟ ಔಷಧ ಎಲ್ಲ ವ್ಯವಸ್ಥೆನ ಅಲ್ಲಿ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಇನ್ಮೇಲೆ ನಾವು ಏನು ಮನೆಯಲ್ಲಿ ಕ್ವಾರಂಟೈನ್ ಮಾಡ್ತೀವಿ ಸ್ವಲ್ಪ ಕಡಿಮೆ ಮಾಡಿ ಕ್ವಾರಂಟೈನ್ ಆಗೋರನ್ನೆಲ್ಲ ಕ್ವಾರಂಟೈನ್ ಸೆಂಟ್ರಿಗೆ ಕೋವಿಡ್ ಕೇರ್ ಸೆಂಟ್ರ್ಗಳಿಗೆ ಶಿಫ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸ್ವಲ್ಪ ಜನ ಹೋಗೋಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಕನ್ವಿನ್ಸ್ ಮಾಡಿಬಿಟ್ಟು ಏನಾದ್ರು ಮಾಡಿ ಸಾಧ್ಯವಾದಷ್ಟು ಅಲ್ಲಿ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ನು ಆಕ್ಸಿಜನ್ ಬೆಡ್ಗಳು ಎಷ್ಟಿದೆ ಸರ್? ಆಕ್ಸಿಜನ್ ಬೆಡ್ ನಮಗೀಗ ತುಮಕೂರು ಜನರಲ್ ಹಾಸ್ಪಿಟ್ಲಲ್ಲಿ 200 ಇದೆ, ಸಿದ್ಧಾರ್ಥದಲ್ಲಿದೆ, ಶ್ರೀದೇವಿನಲ್ಲಿದೆ. ಖಾಲಿ ಅದು ಫಿಗರ್ ಸಿಕ್ಕಲ್ಲ, ಬಹುಶಃ ಭಾಳ ಕಡಿಮೆ ಒಂದು 5-10 ಬೆಡ್ ಇರ್ಬೋದೇನೋ ಈಗೇನಾದ್ರು ಖಾಲಿ ಆಗಿದ್ರೆ. ಬಿಟ್ಟರೆ ತುಮಕೂರಿನಲ್ಲಿ ಖಾಲಿ ಇರೋ ಬೆಡ್ಗಳು ಇರಲಿಲ್ಲ, ಅದಕ್ಕಾಗಿ ಡಿಸಿಷನ್ ತೊಗೊಂಡು ತುಮಕೂರಿಗೆ ಪುಷ್ ಮಾಡ್ತಿರೋ ಕೋಟಗೆರೆ ಗುಬ್ಬಿ ಈ ಕಡೆಯಿಂದ ಏನು ಬರ್ತಾವ್ರೆ ಅಲ್ಲಿ ಖಾಲಿ ಇರೋದ್ರಲ್ಲೇ ಟ್ರೀಟ್ ಮಾಡ್ಕೊಳ್ಳಿ, ಕ್ರಿಟಿಕಲ್ ಆದರೆ ಇಲ್ಲಿ ಕಡೆ ಅಂತ ಹೇಳಿದ್ದೀವಿ. ತುಮಕೂರಲ್ಲಿ ನಮಗೆ ಹೆವಿ ಲೋಡ್ ಇದೆ, ಆಕ್ಸಿಜನ್ ಬೆಡ್ ಮೇಲೆ ಭಾಳ ಲೋಡ್ ಇದೆ. ಯಾವಾಗಲೂ ಸಾಮಾನ್ಯವಾಗಿ ಫ್ರೀಯಾಗಿ ಸಿಗ್ತಾ ಇಲ್ಲ, ಆ ಪರಿಸ್ಥಿತಿ ಕಷ್ಟ ಇರೋದ್ರಿಂದ 200 ಬೆಡ್ ಜಾಸ್ತಿ ಮಾಡ್ತೀವಿ ನಾಳೆ ಕಳೆದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ದಾರೆ ಕೊಡ್ತಾ. ಅದೇ ಅವ್ರದ್ದು ತಾಪತ್ರೆ ಆಕ್ಸಿಜನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಕ್ಸಿಜನ್ ಸಮಸ್ಯೆ ಇದೆ ನಮಗೆ, 18.5 KL ಆಕ್ಸಿಜನ್ ಬೇಕು. ಈ ಬೆಡ್ಗಳು ಜಾಸ್ತಿ ಮಾಡಿದ್ರೆ ಇನ್ನೂ ಒಂದು 5 KL ಜಾಸ್ತಿ ಬೇಕು. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ವಿಶೇಷ ಸಭೆ ಕರೆದಿದ್ದಾರೆ. ಸಾಕಾಗ್ತಾ ಇಲ್ಲ, 13 KL ನಮಗೆ ಸಪ್ಲೈ ಆಗ್ತಾ ಇದೆ, ಇನ್ನೂ 5 KL ಆದರೂ ನಮಗೆ ಬೇಕು. ವಿ ಆರ್ ಟ್ರೈಯಿಂಗ್ ಎಲ್ಲೆಲ್ಲಿಂದ ತರಿಸ್ಕೊಳಕ್ಕೆ ಸಾಧ್ಯ ಟ್ರೈ ಮಾಡ್ತಾ ಇದ್ದೀವಿ. ಆಕ್ಸಿಜನ್ ಎಷ್ಟು ದಿವಸಕ್ಕಾಗುತ್ತೆ ಅಂತೆಲ್ಲ ಅದು ರೆಗ್ಯುಲರ್ ಮಾನಿಟ್ರಿಂಗ್, ಅದು ಖಾಲಿ ಆದಂಗೆ ಕೊಡ್ತಾ ಹೋಗ್ತಾರೆ. ಹಂಗೆ ಸ್ಟಾಕ್ ಇಟ್ಕೊಳ್ಳೋ ಸ್ಥಿತಿಲಿ ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅದು ಖಾಲಿ ಆಗ್ತಾ ಇರುವಾಗ ಎಲ್ಲಿಂದಲಾದರೂ ತರಿಸ್ಕೋಬೇಕು. ಪಾಪ ಡಿ ಸಿಗಳು ರಾತ್ರಿ ಎಲ್ಲ ಪುಷ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಮಾತಾಡೋದು, ಲಾರಿ ತರಿಸೋದು, ಸಿಲಿಂಡರ್ ತರಿಸೋದು ಮಾಡ್ತಾರೆ. ಅದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ, ಬಿಟ್ಟರೆ ಸ್ಟಾಕ್ ಇರೋದಿಲ್ಲ. ಸ್ಟಾಕ್ ಒಂದು ನಾವು 75% ಸಿಲಿಂಡ್ರ್ ಇದ್ದಾಗ ನಾವು ಇಂಡೆಂಟ್ ತೊಗೊಂಡ್ಬಿಡ್ತೀವಿ, 25% ಖರ್ಚಾಗ್ತಿದ್ದಂಗೆ ಅಷ್ಟರೊಳಗೆ ನಾವು ಅವ್ರಿಗೆ ಕಳಿಸ್ತೇವೆ. ಒಂದು ಆಸ್ಪತ್ರೆ 30, 35, 38 ಸಿಲಿಂಡ್ರು. ಜನರಲ್ ಹಾಸ್ಪಿಟ್ಲ್ ನಮಗೆ ಸ್ಟೋರೇಜ್ ಕೆಪಾಸಿಟಿ 2 KL ಇದೆ, ಸಿದ್ಧಾರ್ಥ 2 KL ಇದೆ, ಅದನ್ನು ಸ್ಟೋರ್ ಮಾಡಿರ್ತೀವಿ. ಅದು ಒಂದು ದಿವಸ 2 ದಿವಸಕ್ಕಾಗುತ್ತೆ, ಅಷ್ಟರೊಳಗೆ ಮತ್ತೆ ಲೋಡ್ ಮಾಡ್ಕೊತೀವಿ. ಅದು ನಾನು ಹೇಳಿದ್ದೀನಿ ಅಣ್ಣ, ಇದೇನಾಗಿದೆ, ಇದೊಂಥರ ಕತೆ ಆಗಿಬಿಟ್ಟಿದೆ. ಸುಮ್ಮನೆ ಡಾಕ್ಟ್ರ ಹತ್ರ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತೇಳಿ ಏನು ನಾವು ಕ್ಲೋಸ್ ಡೌನ್ ಮಾಡಿದ್ದೀವಿ ಅಂತ ಅನ್ನಿಸ್ತಾನೆ ಇಲ್ಲ. ಸುಮ್ಮನೆ ಓಡಾಡ್ತೀವಿ, ಅದರಲ್ಲೂ ಕಾರವರು 2-wheeler ಭಾಳ ಓಡಾಡ್ತಿದ್ದಾರೆ. ಸ್ವಲ್ಪ ನೋಡಿ ಎಜುಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಇಲ್ಲಾಂದರೆ ಶಿಸ್ತಿನ ಕ್ರಮ ಶುರು ಮಾಡ್ತೀವಿ. ಕಂಟ್ರೋಲ್ ಮಾಡದಿದ್ರೆ ಡಿಸೀಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವು ಈ ಲಾಕ್ಡೌನ್ ನೋಡಬೇಕು, ಮೇ 12 ತಾರೀಕುವರೆಗೆ ನೋಡಬೇಕು. ಬಹುಶಃ ಅವತ್ತೇ ಹೇಳಿದ್ರೆ ಚೀಫ್ ಮಿನಿಸ್ಟರ್ ಇದೇನಾರ ಹತೋಟಿಗೆ ಬರಲಿಲ್ಲ ಅಂದರೆ ಮತ್ತೆ ಎಕ್ಸ್ಟೆಂಡ್ ಆಗಬೇಕಾಗತ್ತೆ ಅಂತ. ಹತೋಟಿಗೆ ಬಂದರೆ ಪರವಾಗಿಲ್ಲ, ಇಲ್ಲ ಅಂದರೆ ಅನಿವಾರ್ಯವಾಗಿ ಮುಂದುವರಿಸ್ಬೇಕಾಗುತ್ತೆ. ಚಾಮರಾಜನಗರದ ಅಗ್ರಂಥ ಘಟನೆ ಹಿನ್ನೆಲೆಯಲ್ಲಿ ಇವತ್ತೇನಾದರೂ ಇಲ್ಲ, ನಾವು ಮೊದಲೇ ಫಿಕ್ಸ್ ಮಾಡಿದ್ದು. ಚಾಮರಾಜನಗರದಲ್ಲಿ ಏನಾಗಿದೆ ಅದರಲ್ಲಿ ನಾನು ಮಿನಿಸ್ಟರ್ ಹತ್ರ ಮಾತಾಡಿದೆ, 21 ಪ್ರಕರಣಗಳು ಬೇರೆ ಬೇರೆ ಕಾರಣಕ್ಕೇ ಸಾವಾಗಿದೆ. 3 ಪ್ರಕರಣದಲ್ಲಿ ಆಕ್ಸಿಜನ್ ಕೊರತೆ ಆಗಿದೆ, 3 ಕೇಸಲ್ಲಿ. ಡಿ ಸಿ ಯಾಕೆ ಹೇಳಿರೋ ಆಕ್ಸಿಜನ್ ಕೊರತೆ ಅಂತ ಒಟ್ಟಾಗಿ ಗೊತ್ತಾಗಿಲ್ಲ. ಸುರೇಶ್ ಕುಮಾರು ಸುಧಾಕರ್ ಇಲ್ಲಿ ಬರಬೇಕಾಗಿತ್ತು ಇವತ್ತು, ಅವರು ಇವತ್ತು ಇಲ್ಲಿ ಬರ್ತಾರೆ ಅಂತ ನಾವು ಮೀಟಿಂಗ್ ಕರೆದಿದ್ವಿ. ಅವರು ಹಂಗಾಗಿ ಚಾಮರಾಜನಗರ ಇದಾಯಿತು, ಟೆನ್ಷನ್ ಆಯಿತು ಅಂತಲ್ಲಿ ಹೋದವರು. ಅಲ್ಲಿಂದ ನಾನು ಕೇಳಿದಾಗ ಯಾಕೆ ಬರಲಿಲ್ಲ ಅಂದಾಗ ಹಿಂಗಾಗಿತ್ತು. 3 ಪ್ರಕರಣದಲ್ಲಿ ಸ್ವಲ್ಪ ಆಗಿತ್ತು, ಆಮೇಲೆ ಆಕ್ಸಿಜನ್ ಕಳಿಸಿದ್ವಿ ಅಂದರೆ ನಿಜ ಒಂದು 3 ಕೇಸ್ಗೆ ಸ್ವಲ್ಪ ಆಕ್ಸಿಜನ್ ಶಾರ್ಟೇಜ್ ಆಗಿದೆ. ನೆನ್ನೆ ದೇ ಆರ್ ಸೆಟ್ರೇಟಿಂಗ್ ಇಟ್. ಹೌದೌದು, ಮೇ 1 ಮಾಡಬೇಕು ಅಂತ ಮಾಡಿದ್ವಿ, ಕಂಪ್ನಿಯವನು ಸಪ್ಲೈ ಮಾಡಲಿಲ್ಲ. ಮೇ 15 ಅಥವಾ 3rd ವೀಕಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮೊದಲು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೀ ಆಗಿ ಕೊಡಬೇಕು, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಚಾರ್ಜ್ ಮಾಡಬೇಕು ಅಂತಿದ್ರು. ನಾವೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನಸೋಲಿಸ್ಬಿಟ್ಟು ಎಲ್ಲ ಕಡೆ ಫ್ರೀ ಕೊಡಿ ಅಂತ ಹೇಳಿದ್ದೀವಿ. ವ್ಯಾಕ್ಸಿನ್ ಬಂದ ತಕ್ಷಣ ಮಾಡ್ತೀವಿ, ಅದನ್ನು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ವ್ಯಾಕ್ಸಿನ್ ಕಾಯ್ತಾ ಇದ್ದೀವಿ ನಾವು. ವ್ಯಾಕ್ಸಿನ್ ಸಪ್ಲೈ ಆದ ತಕ್ಷಣ ಶುರು ಮಾಡ್ತೀವಿ. ಓವರಾಲ್ ತುಮಕೂರು ಜಿಲ್ಲೆ, ತುಮಕೂರು ಜಿಲ್ಲೆ ಪರಿಸ್ಥಿತಿ ಹೇಗಿದೆ ಸರ್ ಈಗ? ತುಮಕೂರು ಸಿಟಿ ಗಂಭೀರವಾಗಿದೆ. ಇದನ್ನು ಬಿಟ್ಟರೆ ನೆಕ್ಸ್ಟು ಶಿರಾ ಸ್ವಲ್ಪ ತಾಪತ್ರೆ ಇದೆ ನಮಗೆ. ಬೇರೆ ಕಡೆ ಅಂಥ ಅಲಾರ್ಮಿಂಗ್ ಸಿಚುವೇಶನ್ ಇಲ್ಲ. ನಾನು ಮಧುಗಿರಿ ಪಾವಗಡ ಎಲ್ಲ ಹೋಗಿ ಬಂದೆ, ನಮ್ಮ ಕಂಟ್ರೋಲಲ್ಲಿದೆ. ಇಲ್ಲ, ವಿ ಕ್ಯಾನ್ ಕಂಟ್ರೋಲ್. ನಾವು ಇವತ್ತು ನಾನು ರಿವ್ಯೂ ಮಾಡಿ ಬಂದೆ, ತುಮಕೂರು ಸಿಟಿ ನಮ್ಮ ಹಿಡಿತ ತಪ್ಪುತ್ತಾ ಇದೆ. ಹಿಡಿತಕ್ಕೆ ತಗೊಳೋದು ಸ್ವಲ್ಪ ಕಷ್ಟ ಆಗಿದೆ.
ಇದಕ್ಕೆ ನಿಮಗೆ ಗೊತ್ತು, ಬೆಂಗಳೂರಿಂದ ಮಾಡೋ ಓಡಾಟ, ಅಲ್ಲಿಂದ ಬರೋರು ಯಾರು ಬರ್ತಾವ್ರೆ ಯಾರು ಹೋಗ್ತಾವ್ರೆ ಗೊತ್ತಿಲ್ಲ, ಜನ ವಾಲಂಟಿಯರ್ ಸಹಕರಿಸ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಬಿಗಿ ಮಾಡೋಕ್ಕೆ ಟ್ರೈ ಮಾಡಿ.